ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೃಪಾ ಗೌಡ ಕುಕಿಂಗ್ ವರ್ಲ್ಡ್. ನಾನಿವತ್ತು ಸ್ಟ್ರೀಟಲ್ಲಿ ಸಿಗೋ ಅಂಥ ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬಾಂಡ್ಲಿಗೆ ಕುಕ್ಕಿಂಗ್ ಆಯಿಲ್ನ ಹಾಕಿ ನಾನು ಪ್ರೀ ಹೀಟ್ ಮಾಡ್ಕೋತಿದ್ದೀನಿ. ಹೀರೆಕಾಯಿ ಬಜ್ಜಿನ ಬೇಯಿಸೋದಕ್ಕೆ ಬೇಕಲ್ಲ, ಸೊ ಅದಕ್ಕೇ. ನೆಕ್ಸ್ಟು ಹೀರೆಕಾಯಿನ ಮೇಲ್ಗಡೆ ಇರೋವಂಥ ತಿರುಳನ್ನು ನಾನು ತೆಗಿತಾ ಇದ್ದೀನಿ. ಜಾಸ್ತಿ ತೆಗಿಬಾರ್ದು, ಸ್ವಲ್ಪನೇ ಸ್ವಲ್ಪ. ಅದ್ರ ಲೈನ್ಸ್ ಏನಿರುತ್ತೋ ಆ ತಿರುಳನ್ನು ಮಾತ್ರ ನೀಟಾಗಿ ತೆಗೆದು ವಾಶ್ ಮಾಡಿ ಆಮೇಲೆ ಕಟ್ ಮಾಡಬೇಕು. ತಿರುಳೆಲ್ಲ ತೆಗೆದಿದ್ದೀನಿ, ನೀಟಾಗಿ ವಾಶ್ ಮಾಡಿದ್ದೀನಿ. ಹೀರೆಕಾಯಿನ ಕ್ರಾಸಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಕ್ರಾಸಾಗಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ದೊಡ್ಡದಾಗೂ ಆಗುತ್ತೆ, ಚೆನ್ನಾಗೂ ಕೂಡ ನೀಟಾಗಿ ಬೇಯುತ್ತೆ. ಹೀರೆಕಾಯಿನ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಬ್ಯಾಟರ್ಗೆ 1 ಕಪ್ ಅಷ್ಟು ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ಹಾಕ್ಕೋಬೋದು. ನೆಕ್ಸ್ಟು 1/2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಸೋಡಾ. 1/2 ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಹಾಕೋದ್ರಿಂದ ನಿಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಹಾಕಿ. ನೆಕ್ಸ್ಟು ಪ್ರೀ ಹೀಟ್ ಮಾಡ್ಕೊಂಡಿರೋಂಥ ಆಯಿಲ್ ಹಾಕಬೇಕು. ಇದಿಷ್ಟನ್ನು ಹಾಕಿ ಹಾಗೇ ನೀರು ಹಾಕ್ತೇನೆ, ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದಷ್ಟು ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಜಾಸ್ತಿ ಹಿಟ್ಟನ್ನ ತೆಳುಗೂ ಅಲ್ಲ ಗಟ್ಟಿಗೂ ಅಲ್ಲ ಮೀಡಿಯಮ್ಮಾಗಿ ನೀವು ಕಲಸ್ಕೊಬೇಕಾಗತ್ತೆ. ಸ್ವಲ್ಪನೇ ಗಂಟಿಲ್ದೇ ನೀಟಾಗಿ ಕಲಸ್ಕೊಬೇಕಾಗತ್ತೆ. ಕಲಸ್ಕೊಂಡಾದಮೇಲೆ ನೀವು ಕಟ್ ಮಾಡಿರೋವಂಥ ಹೀರೆಕಾಯಿನ ಬ್ಯಾಟರಿಗೆ ಹಾಕಿ ಬ್ಯಾಟರು ಹೀರೆಕಾಯಿಗೆ ನೀಟಾಗಿ ಅಂಟ್ಕೋಬೇಕು. ಆ ರೀತಿ ನೀವು ಅದ ರೀತಿ ಕಲಸ್ಕೊಂಡು ಹಾಕಬೇಕಾಗತ್ತೆ. ಹೀರೆಕಾಯಿ ಬಜ್ಜಿ ಹಾಕಬೇಕಾದ್ರೆ ಫ್ಲೇಮ್ನ ನೀವು ಜಾಸ್ತಿ ಕೊಡ್ಕೊಂಡು ಹಾಕಬೇಕು. ಬಜ್ಜಿ ಹಾಕಾದಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಹೀರೆಕಾಯಿ ಬಜ್ಜಿನ ನೀವು ಎರಡೂ ಕಡೆ ಬೇಯಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ನೀವು ಫ್ಲಿಪ್ ಮಾಡ್ತಾನೆ ಇರಬೇಕಾಗುತ್ತೆ, ಎರಡು ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಬೇಕಲ್ಲ, ಸೊ ಅದಕ್ಕೆ ನೀವು ಫ್ಲಿಪ್ ಮಾಡ್ತಾನೆ ಇರಬೇಕು. ಎರಡೂ ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ಪ್ಲೇಟಿಗೆ, ಯಾಕಂದರೆ ಯಾವುದೇ ರೀತಿ ಎಣ್ಣೆ ಇದ್ದರೆ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸೊ ಅದಕ್ಕೇ. ನೀವು ಬಿಸಿಯಾಗಬೇಕು ಅಂದರೆ ಬಿಸಿಯಾಗೂ ಕೂಡ ತಿನ್ಬೋದು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂತೀನಿ ಅಂದರೆ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ. ನೀವು ಇದನ್ನು ಟೊಮೊಟೊ ಸಾಸ್ ಜೊತೆಗೂ ತಿನ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು, ಇಲ್ಲ ಚಟ್ನಿ ಮಾಡಿಕೊಂಡು ಕೂಡ ತಿನ್ಬೋದು. ಒಂದ್ಸಲ ಈ ಹೀರೆಕಾಯಿ ಬಜ್ಜಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಶನ್ ಆಫ್ ಮೈ ನ್ಯೂ ವೀಡಿಯೋ. ಶೇರ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಸಪೋರ್ಟ್ ಮೀ ಇನ್ ಫ್ಯೂಚರ್ ಟು.